ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ ನಾನು ಧನುಶ್ರೀ ಪೂಜಾರಿ ವೀಕ್ಷಕರೇ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡುವಂಥ ಜನಸಂಖ್ಯೆ ಜಾಸ್ತಿನೇ ಇದೆ ಎಸ್ಪೆಷಲಿ ಟ್ರಾಫಿಕ್ ಅಂದ ತಕ್ಷಣ ಇಡೀ ಭಾರತದಲ್ಲಿ ಒಂದು ದೆಹಲಿ ಅಂತ ಬರುತ್ತೆ ಅದಾದಮೇಲೆ ಬೆಂಗಳೂರು ಅಂತ ಬರುತ್ತೆ ಟ್ರಾಫಿಕ್ ವಿಚಾರದಲ್ಲಿ ಅಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡುವವರ ಸಂಖ್ಯೆ ಕೂಡ ನಮ್ಮ ಬೆಂಗಳೂರಿನಲ್ಲಿ ಜಾಸ್ತಿಯಾಗಿಯೇ ಇದೆ ಈಗ ಈ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರನ್ನ ಹಿಡಿಯುವ ಸಲುವಾಗಿ ಒಂದಷ್ಟು ಅಪ್ಡೇಟೆಡ್ ಕ್ಯಾಮೆರಾಗಳನ್ನ ಅಳವಡಿಸ್ತಾ ಇದ್ದಾರೆ ಸಿಗ್ನಲ್ ಗಳಲ್ಲಿ ಈ ರೂಲ್ಸ್ ಬ್ರೇಕ್ ಮಾಡೋರನ್ನ ಅವರ ಗಾಡಿಯ ನಂಬರ್ ಪ್ಲೇಟ್ ಗಳನ್ನ ಈ ಒಂದು ಅಪ್ಡೇಟೆಡ್ ವರ್ಷನ್ ಇರುವಂತಹ ಕ್ಯಾಮ್ರಾಗಳು ಕ್ಯಾಪ್ಚರ್ ಮಾಡುತ್ತೆ ಆಟೋಮೆಟಿಕ್ಲಿ ಏನಾಗುತ್ತೆ ಫೈನ್ ಜನರೇಟ್ ಆಗುತ್ತೆ ಫೈನ್ ಬೀಳುತ್ತೆ ಆ ನಂಬರ್ ಪ್ಲೇಟ್ಗೆ ಸೊ ಎಷ್ಟು ಬಾರಿ ನೀವು ಸಿಗ್ನಲ್ ಜಂಪ್ ಮಾಡ್ತಿರೋ ಅಥವಾ ಇನ್ನೊಂದು ಮತ್ತೊಂದು ಫುಟ್ಪಾತ್ನಲ್ಲಿ ಗಾಡಿ ತೆಗೆದುಕೊಂಡು ಹೋಗೋದು ಅಥವಾ ಇಂತಹ ಹಲವಾರು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರೆ ಒಂದಷ್ಟು ರೂಲ್ಸ್ಗಳಿದೆ ಅಲ್ವಾ ಟ್ರಾಫಿಗಿಗೆ ಅಂತಲೇ ಸೊ ಇಂತಹ ರೂಲ್ಸ್ಗಳನ್ನು ನೀವು ಬ್ರೇಕ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ನನಗೆ ಫೈನ್ ಕೂಡ ಬೀಳ್ತಾನೆ ಇರುತ್ತೆ ಅದಕ್ಕಿಂತ ಜಾಸ್ತಿಯಾಗಿ ಇನ್ನ ಕೆಲವು ರಸ್ತೆಗಳಲ್ಲಿ ಸಿ ಸಿ ಟಿ ವಿ ಇರೋದಿಲ್ಲ ಸಿಗ್ನಲ್ಗಳಿರೋದಿಲ್ಲ ಸೊ ಹಾಗಾಗಿ ಒನ್ ವೇಲಿ ಉಲ್ಟಾ ಬರುವಂಥ ಕೆಲಸವನ್ನು ಕೂಡ ಕೆಲವು ಸ ವಾಹನ ಸವಾರರು ಮಾಡುವಂಥದ್ದಿದೆ ಸೊ ಅಂತಹ ಜಾಗದಲ್ಲಿ ಖುದ್ದು ಪೊಲೀಸರೇ ಟ್ರಾಫಿಕ್ ಪೊಲೀಸರೇ ಹೋಗಿ ನಿಂತ್ಕೊಂತಾರೆ ನಿಂತು ಯಾರೆಲ್ಲ ಈ ರೀತಿಯ ಒಂದು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರೆ ನೋಡಿ ಅವರನ್ನ ಅಲ್ಲೇ ನಿಲ್ಸಿ ಅಲ್ಲೇ ಫೈನ್ ಕಟ್ಟಿ ಅವ್ರನ್ನ ಕಳಿಸ್ಕೊಡ್ತಾರೆ ಕೋರ್ಟ್ಗೆ ನಾವು ಕಳಿಸ್ಬಿಡ್ತೀವಿ ನೀವು ಕೋರ್ಟ್ ನಲ್ಲಿ ನೋಡ್ಕೊಡಿ ಅಂತ ಆ ರೀತಿಯ ವಿಚಾರಗಳು ಬರುತ್ತೆ ಸೊ ನಾನೀಗ ಯಾಕೆ ಈ ಟ್ರಾಫಿಕ್ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರ ಹೆಡೆಮುರಿ ಕಟ್ಟೋದಕ್ಕೆ ಪೊಲೀಸರು ಹರ ಸಾಹಸ ಪಡ್ತಾ ಇದ್ದಾರೆ ಬಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಈ ರೂಲ್ಸ್ ಬ್ರೇಕ್ ಮಾಡುವವ್ರನ್ನ ಹೆಡೆಮುರಿ ಕಟ್ತಾ ಇದ್ದಾರೆ ಇದು ಒಂದ್ ಕಡೆ ಆದರೆ ನಮ್ಮ ಭಾರತದಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಮೊದಲಿಗೆ ಬರೋದು ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿ ಅಂತ ವಾಯು ಮಾಲಿನ್ಯಕ್ಕೂ ಅದು ಫೇಮಸ್ ಆಗಿ ಹೋಗ್ಬಿಟ್ಟಿದೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿದೆ ಹಾಗಾಗಿ ಒಂದಷ್ಟು ವಾಹನಗಳನ್ನು ಕೂಡ ಬ್ಯಾನ್ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ವಾಹನಗಳ ಬಗ್ಗೆ ವಾಹನಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ರೂಲ್ಸ್ ಬ್ರೇಕ್ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ ಟ್ರಾಫಿಕ್ ರೂಲ್ಸ್ ಅನ್ನುವಂಥದ್ದು ಏನಿದೆ ಅದು ಬ್ರೇಕ್ ಮಾಡ್ತಾನೆ ಇರ್ತಾರೆ ಆದರೆ ಜನಸಂಖ್ಯೆ ಜಾಸ್ತಿ ಇದೆ ದೆಹಲಿಯಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಇದೆಲ್ಲ ದೃಷ್ಟಿಯಿಂದ ಈಗ ಅಲ್ಲೊಂದು ಹೊಸ ರೂಲ್ಸ್ ಅನ್ನು ಜಾರಿಗೆ ತರ್ತಾ ಇದ್ದಾರೆ ಅಲ್ಲಿನ ಟ್ರಾಫಿಕ್ ಪೊಲೀಸರು ಈ ಒಂದು ಒಂದು ವಿಶೇಷ ಪ್ರಯೋಗವನ್ನ ಕೇಳಿದ್ರೆ ನಿಮಗೆ ನಿಜಕ್ಕೂ ಶಾಕ್ ಆಗ್ತಾರೆ ಯಾಕಂದ್ರೆ ವಿನೂತನ ಪ್ರಯೋಗ ವಿಶಿಷ್ಟ ಪ್ರಯೋಗ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಲ್ಲೂ ಕೂಡ ಇವರು ತಂದಿರುವಂಥ ಈ ಪ್ರಯೋಗ ಎಲ್ಲೂ ಕೂಡ ಯಾರು ಕೂಡ ಪ್ರಯತ್ನ ಪಟ್ಟಿಲ್ಲ ಅಂತಾನೆ ಹೇಳಬಹುದು ಏನಪ್ಪಾ ಅಂತಂದ್ರೆ ದೆಹಲಿಯ ಪೊಲೀಸರಿಗೆ ಈ ಸಂಚಾರ ನಿಯಮವನ್ನ ಸಂಚಾರಿ ಕಾಯ್ದೆಯನ್ನು ಉಲ್ಲಂಘಿಸುವ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ದಿನದಿಂದ ದಿನಕ್ಕೆ ಇವರನ್ನ ಹೆಡೆಮುರಿ ಕಟ್ಟೋಕತ್ತು ದೆಹಲಿ ಪೊಲೀಸರಿಗೆ ಖಂಡಿತ ಆಗ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಗಾಡಿಗಳ ಸಂಖ್ಯೆ ಇದೆ ಅಷ್ಟರ ಮಟ್ಟಿಗೆ ವಾಹನ ಸವಾರರು ಕೂಡ ಇದ್ದಾರೆ ಸೊ ಹೀಗಾಗಿ ಅಲ್ಲಿನ ಸಂಚಾರ ಪೊಲೀಸರು ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಅದು ನಾನಾಗಿರ್ಬಹುದು ಅಥವಾ ನೀವ್ ಆಗಿರ್ಬಹುದು ದೆಹಲಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇರ್ತಾರೆ ನೋಡಿ ಈಗ ಟ್ರಾಫಿಕ್ ಅಂತಂದ ತಕ್ಷಣ ಒಂದು ಸಿಗ್ನಲ್ ಅಲ್ಲಿ ಒಂದ್ ನಾಲ್ಕು ಗಾಡಿಗಳು ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಹೋಗ್ಬಿಡ್ತವೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತವೆ ಅಂತಹ ಹತ್ತು ಹಲವಾರು ಫೋಟೋಗಳು ಯಾವ್ದೆಲ್ಲ ಗಾಡಿ ಸಿಗ್ನಲ್ ಜಂಪ್ ಮಾಡಿ ಹೋಗತ್ ನೋಡಿ ಅವರ ಗಾಡಿ ಮತ್ತೆ ಆ ಗಾಡಿಯಲ್ಲಿರುವಂತಹ ಫೋಟೋವನ್ನು ಕಳಿಸಿದ್ರೆ ಅತಿ ಹೆಚ್ಚು ಫೋಟೋವನ್ನ ಟ್ರಾಫಿಕ್ ಪೊಲೀಸರಿಗೆ ಕಳಿಸಿದ್ರೆ ನಿಮಗೆ ತಿಂಗಳಿಗೆ ಐವತ್ತು ಸಾವಿರ ಬಹುಮಾನ ಘೋಷಣೆ ಮಾಡಿದ್ದಾರೆ ಹೌದು ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಫೋಟೋಗಳನ್ನ ಕಳಿಸಿದ್ರೆ ರೂಲ್ಸ್ ರೂಲ್ಸ್ ಬ್ರೇಕ್ ಮಾಡಿದವರಂತಹ ಅವರ ಫೋಟೋವನ್ನು ಕಳಿಸಿದ್ರೆ ನಿಮಗೆ ಐವತ್ತು ಸಾವಿರ ಸಿಗುತ್ತೆ ಒಬ್ರಿಗೆ ಮಾತ್ರ ಅಲ್ಲ ಹೀಗೆ ನಾಲ್ಕು ಜನರಿಗೆ ಅವಕಾಶ ಅಂದ್ರೆ ಎಲ್ರಿಗೂ ಅವಕಾಶ ಇದೆ ಅದರಲ್ಲಿ ನಾಲ್ಕು ಜನರನ್ನ ಸೆಲೆಕ್ಟ್ ಮಾಡ್ತಾರೆ ಅತಿ ಹೆಚ್ಚಾಗಿ ಕಳಿಸಿರುವಂತಹ ವ್ಯಕ್ತಿಗಳು ಯಾರು ಈ ರೂಲ್ಸ್ ಬ್ರೇಕ್ ಮಾಡಿದವರನ್ನ ಫಾಲೋ ಮಾಡಿಬಿಟ್ಟು ಯಾರೆಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ರು ಅವರ ನಂಬರ್ ಪ್ಲೇಟ್ ಫೋಟೋವನ್ನು ಅತಿ ಹೆಚ್ಚಾಗಿ ಯಾರು ಕಳಿಸಿದ್ದಾರೆ ನೋಡಿ ಅವರಿಗೆ ಐವತ್ತು ಸಾವಿರ ಮೊದಲ ಬಹುಮಾನ ಅದು ಸೊ ಅದಾದ ಮೇಲೆ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಅಂದ್ರೆ ಐವತ್ತು ಸಾವಿರ ಪಡೆದಂತಹ ವ್ಯಕ್ತಿ ಏನಿದ್ದಾನೆ ಅವನಿಗಿಂತ ಸ್ವಲ್ಪ ಕಡಿಮೆ ಫೋಟೋವನ್ನು ಕಳಿಸಿದಂತಹ ವ್ಯಕ್ತಿಗೆ ಅಂದ್ರೆ ರೂಲ್ಸ್ ಬ್ರೇಕ್ ಯಾರು ಮಾಡಿರ್ತಾರೆ ನೋಡಿ ಅವರ ಫೋಟೋಗಳು ಅವರ ನಂಬರ್ ಪ್ಲೇಟ್ ಫೋಟೋಗಳನ್ನ ಕಳಿಸಿದಾಗ ಸೊ ಅದಾದ್ಮೇಲೆ ತರ್ಡ್ ಪ್ರೈಸ್ ಕೂಡ ಇದೆ ಅದು ಹದಿನೈದು ಸಾವಿರ ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು ಹತ್ತು ಸಾವಿರ ಸೊ ಈ ರೀತಿಯ ವಿನೂತನ ಪ್ರಯೋಗಕ್ಕೆ ಮುಂದಾಗಿರುವಂತಹ ದೆಹಲಿಯ ಪೊಲೀಸರು ಈ ಒಂದು ಸಂಚಾರ ಕಾಯ್ದೆಯನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಖುದ್ದು ಅವರಿಗೆ ಹೋಗಿ ಅವರನ್ನು ಹುಡ್ಕೊಂಡು ಬರಕ್ ಆಗಲ್ಲ ಇನ್ ಕೇಸ್ ನಂಬರ್ ಪ್ಲೇಟ್ ಅನ್ನು ಸಿಕ್ಕಿದ್ರೆ ಅವರ ಗಾಡಿಯ ಮೇಲೆ ಅವರ ನಂಬರ್ ಪ್ಲೇಟ್ ಮೇಲೆ ಒಂದು ಫೈನ್ ಅನ್ನು ಹಾಕಬಹುದು ಅಂತಹ ಕೆಲಸವನ್ನು ಮಾಡಬಹುದಲ್ವಾ ಸೊ ಹಿಂಗಾಗಿ ಈ ರೀತಿಯ ವಿನೂತನ ಪ್ರಯೋಗಕ್ಕೆ ದೆಹಲಿಯ ಪೊಲೀಸರು ಮುಂದಾಗಿದ್ದಾರೆ ನೋಡ್ಬೇಕು ಈ ಒಂದು ವಿಶೇಷ ಪ್ರಯೋಗ ಮಟ್ಟಿಗೆ ಸಕ್ಸಸ್ ಅಂತ ನಿಮ್ಮ ನ್ಯೂಸ್ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ